ओम सर्वमंगलमांगल्ये शिवे सर्वार्थसाधके शरण्ये त्र्यंबके गौरी नारायणी नमोस्तुते ओम श्रीं श्रियै नमः। नमस्कार स्नेहितरे, ತಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಚಾನಲ್ ಕನ್ನಡ ಚಾನಲ್ನಿಂದ ತಮಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ನಮ್ಮ ಒಂದು ಈಗಿನ ಒಂದು ಟ್ರೆಂಡಲ್ಲಿ, ಈಗಿನ ಒಂದು ಜಗತ್ತಲ್ಲಿ ಸರ್ವೇ ಸಾಮಾನ್ಯವಾಗಿ ಮದುವೆಗಳು ತಡ ಆಗುತ್ತೆ. ಮದುವೆ ತಡ ಆಗೋದಕ್ಕೆ ನಮ್ಮ ಕಲಿಯುಗದಲ್ಲಿ ನೋಡೋದಾದರೆ ಎಲ್ಲರೂ ಕೂಡ ಒಂದು ಪ್ರಿಯಾರಿಟಿ, ನಮಗೆ ಜಾಬ್ ಪ್ರಿಯಾರಿಟಿ ಮೈಂಡೆಡ್ ಎಲ್ಲ ಪರ್ಸನ್ಗಳು ಇರುತ್ತೆ. ಯಾವುದಾದ್ರೂ ನಾವು ಸ್ಟಡೀಸ್ ಎಲ್ಲ ಮುಗಿದಿಟ್ಕೆ ಯಾವುದು ಜಾಬ್ ಹಿಡಿಬೇಕು, ಹೇಗೆ ಹಣಗಳನ್ನು ಸಂಪಾದನೆ ಮಾಡಬೇಕು, ಯಾರಾಗಿರ್ಬೋದು, ಯಾವ ವರ್ಗ ಆಗಿರ್ಬೋದು, ನೀವು ಲೇಡೀಸ್ ಅರ್ಜೆಂಟ್ಸ್ ಯಾವುದಾದ್ರೂ ಆಗಿರ್ಬೋದು, ನಮಗೆ ಪ್ರಿಯಾರಿಟಿ ಕೆಲಸದ್ದು ಬರುತ್ತೆ ಜಾಸ್ತಿ. ಫಸ್ಟ್ ಪ್ರಿಯಾರಿಟಿ ಕೆಲಸ, ಒಳ್ಳೆ ಜಾಬ್ ಹಿಡಿಬೇಕು. ಎಲ್ಲರೂ ಕೂಡ ಈ ಕಲಿಯುಗದಲ್ಲಿ ಅರ್ಥಕ್ಕೋಸ್ಕರ ಹೋರಾಟ ಮಾಡ್ತೀವಿ. ಅರ್ಥ ಅಂದರೆ ಹಣ, ಹಣಕ್ಕೋಸ್ಕರ ಹೋರಾಟ ಮಾಡೋದ್ರಿಂದ ಆರನೇ ಮನೆ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆರನೇ ಮನೆ ಕೆಲಸ ಬೇಕಾಗುತ್ತೆ, ಆರನೇ ಮನೆ ಅರ್ಥಸ್ಥಾನ ಕೂಡ ಕರಿತೀವಿ ಅಲ್ವಾ. ಹಾಗಾಗಿ ನಿಮಗೆ ಮದುವೆ ತಡ ಆಗ್ತಕ್ಕಂಥದ್ದು ಪ್ರಕ್ರಿಯೆ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಎಲ್ಲರಿಗೂ ಒಂದು ಸಮಸ್ಯೆ ಬರುತ್ತೆ. ಈಗ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಒಂದು ಮೆಂಟಾಲಿಟಿ ವೈಸ್ ನೋಡೋದಾದರೆ ಎಲ್ಲ 27 28, ಕೆಲವೊಬ್ಬರು ಲೇಡೀಸ್ ನೋಡೋದಾದರೆ 26 28, ಎಲ್ಲ ಕೆಲವು ಜಾತಕಗಳು ತುಂಬ ಮದುವೆ ತಡ ಆಗ್ತಾ ಬರ್ತದೆ. ಇದು ಆರನೇ ಮನೆ ಮಹತ್ವ ಇದ್ದೇ ಇರುತ್ತೆ. ಅದು ಬಿಟ್ಟು ನಾವು ಕೆಲವೊಂದು ನೋಡೋಕ್ಕೆ ಹೋದಾಗ ಇದರ ವಿಚಾರ, ಮದುವೆ ಯಾರ ಜಾತಕಕ್ಕೆ ತಡ, ಕೆಲವೊಬ್ಬೊಬ್ಬರಿಗೆ 100% ತಡ ಆಗ್ತದೆ. ಅದಕ್ಕೆ ನಾವು ವ್ಯಾಖ್ಯಾನಗಳನ್ನು, ಕುಜದೋಷ ಸಪ್ತಮದಲ್ಲಿ ರಾಹು ಇದ್ದಾನೆ ರಾಹುದೋಷ, ಸಪ್ತಮದಲ್ಲಿ ಕುಜ ಇದೆ ಕುಜನ ದೋಷ, ಸಪ್ತಮದಲ್ಲಿ ಕೇತು ಇದೆ ಮದುವೆ ಕಟ್ಟಾಗುತ್ತೆ ಶಾಂತಿ ಮಾಡಿಸಿ, ಹಾಗೆ ಕುಂಭ ವಿವಾಹ ಮಾಡಿಸಿ ಕದಳಿ ವಿವಾಹ ಮಾಡಿಸಿ, ಈ ರೀತಿಯಾಗಿ ರಾಹುದೋಷಗಳನ್ನು ನಿವಾರಣೆ ಮಾಡ್ಕೊಳ್ಳಿ, ಆಗುತ್ತಾ ನಿಮಗೆ ರಿಸಲ್ಟ್ ಇದೆಯಾ? ಯಾರಾದರೂ ಒಬ್ಬರು ಟು ಬಿ ಫ್ರ್ಯಾಂಕ್ ಆಗಿ ಹೇಳಿ, ನಾನು ಈ ರೀತಿಯಾಗಿ ನಾವು ದೋಷಗಳನ್ನು ಪರಿಹಾರ ಮಾಡ್ಕೊಂಡ್ವಿ, ವೈವಾಹಿಕ ಜೀವನ ಚೆನ್ನಾಗಿದೆ, ಹಾಗಾಗಿ ಮದುವೆ ಬೇಗ ಆಯಿತು ನಮ್ಮದು ಅಂತಕ್ಕಂಥದ್ದು ಟು ಬಿ ಫ್ರ್ಯಾಂಕ್ ಆಗಿ ಪೂಜೆ ಮಾಡಿಸಿ ಎಲ್ಲ ಸರಿ ಆಯಿತು ಅಂದರೆ ತುಂಬ ಜನ ನಾವು ಲಿಸ್ಟ್ ಕೊಡ್ಬೋದು, ತುಂಬ ಜನ ಲಿಸ್ಟ್ ಕೊಡ್ಬೋದು. ಯಾವುದೇ ಒಂದು ಶಾಂತಿಯನ್ನು ಮಾಡಿಸಿನೂ ಕೂಡ ಮದುವೆ ಆಗಿಲ್ಲ ಅಂತಕ್ಕಂಥವ್ರು ಭಾಳಷ್ಟು ಜನ ನನ್ನ ಒಂದು ಲಿಸ್ಟಲ್ಲಿದ್ದಾರೆ. ಸ್ನೇಹಿತರೆ, ಮದುವೆ ತಡ ಆಗೋದಕ್ಕೆ ಕಾರಣನೇ ಆರನೇ ಮನೆ. ಈ ಆರನೇ ಮನೆ ಭಾಳಷ್ಟು ಸಮಸ್ಯೆಗಳನ್ನು ತಂದುಕೊಡುತ್ತೆ, ಬೇಗ ಮದುವೆ ಆಗೋದಕ್ಕೆ ಕೊಡಲ್ಲ. ನಮ್ಮ ದಶಾಭುಕ್ತಿಗಳಲ್ಲಿ ಆರನೇ ಮನೆ ರನ್ನಿಂಗ್ ಇದ್ದರೆ ಮದುವೆ ಫಸ್ಟು ದಶ ನೋಡೋದು ಆರನೇ ಮನೆ. ಅದು ಯಾವ ರೀತಿ ಒಂದು ಸರ್ಕಾರ, ನಿಮಗೆ ದಶ ಅಂದರೆ ಏನು ಅಂತ ಸಿಂಪಲಾಗಿ ಹೇಳ್ತೀನಿ. ದಶ ಅಂದರೆ ಈಗ ನಡೀತಕ್ಕಂಥ ಸರ್ಕಾರ, ಆ ಸರ್ಕಾರದ ಪ್ರಿಯಾರಿಟಿ ಏನು ಕೊಡುತ್ತೋ ಅದರ ಒಂದು ಕಾರ್ಯಗತಗಳನ್ನು ಮಾಡ್ತಕ್ಕಂಥದ್ದು. ಈಗ ಸರ್ಕಾರ ನಾನು ಈ ರೀತಿಯಾದಂಥ ಒಂದು ನಿಮಗೆ ಜನತೆಗೆ ಕೊಡ್ತೀನಿ, ಅದನ್ನು ಮಾತ್ರ ಕೊಡೋಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ದಶಾಭುಕ್ತಿ ದಶ ಕೂಡ ಹಾಗೆ, ನಾನು ಮದುವೆ ಕೊಡೋದಿಲ್ಲಪ್ಪ ನಿಮಗೆ ಅಂದರೆ ಯಾವ ಏನು ಹೇಗೆ ಕೊಡಲ್ಲ, ಏನು ಸಮಸ್ಯೆ ಬರುತ್ತೆ ಅದರಿಂದ, ಭುಕ್ತಿಗಳು ಅಂತಕ್ಕಂಥದ್ದು ಇರುತ್ತೆ. ಭುಕ್ತಿಗಳನ್ನು ನಾವು ಅನಲೈಸ್ ಮಾಡಬೇಕು. ಭುಕ್ತಿಯಲ್ಲಿ ಇದೆಯಾ ಮದುವೆ? ಸಪ್ತಮ ಸ್ಥಾನ ಮದುವೆ ಬರಬೇಕು ಅಂದರೆ 2, 7, 11ನೇ ಮನೆಯನ್ನು ನಾವು ನೋಡ್ತೀವಿ ಪ್ರಿಯಾರಿಟಿಯಾಗಿ ಇಟ್ಕೊಂಡು. ಅದರಲ್ಲಿ ಭುಕ್ತಿಯಲ್ಲಿ ಮದುವೆ ಇದೆಯಾ, ಅಂತರಭುಕ್ತಿಯಲ್ಲಿ ಬರುತ್ತಾ, ಇನ್ನೊಂದು ಏನಾದರೂ ಅಂತರಭುಕ್ತಿಯಲ್ಲಿ ಮದುವೆ ಕೊಡ್ತಕ್ಕಂಥ ಗ್ರಹ ಇದೆಯಾ, ಈ ಮೂರನ್ನ ಅನಲೈಸ್ ಮಾಡಿ ನೋಡಿದಾಗ ಯಾವಾಗ ಮದುವೆ ಆಗುತ್ತೆ, ಅಂತರ ಸೂಕ್ಷ್ಮ ಮುಕ್ತಿಗಳನ್ನು ನೋಡ್ತೀವಿ ಆ ಟೈಮಲ್ಲಿ ಮದುವೆ ಆಗುತ್ತೆ ಅಂತ ಒಂದು ರೀತಿಯ ಅನಲೈಸ್ ನಾವು ಮಾಡಿ ಹೇಳ್ತೇವೆ. ದೋಷಗಳು ನಾವು ಏನು ಮಾಡ್ತೀವಿ, ಚಾರ್ಟ್ ಇಟ್ಕೊಂಡು, ಓ ಸಪ್ತಮದಲ್ಲಿ ಕುಜ ಇದೆ ಶಾಂತಿಯನ್ನು ಮಾಡಿಸಿ, ಸಪ್ತಮದಲ್ಲಿ ರಾಹು ಇದೆ ಶಾಂತಿಯನ್ನು ಮಾಡಿಸಿ, ಎಲ್ಲ ದೋಷಗಳನ್ನು ನಿವಾರಣೆ ಮಾಡಿಕೊಂಡ್ರೂ ನಿಮ್ಮ ಜಾತಕ ಮದುವೆ ಆಗ್ತಿಲ್ಲ, ವಾಟ್ ಈಸ್ ದ ರೀಸನ್? ವಾಟ್ ಈಸ್ ದ ರೀಸನ್? ಮೊದಲನೇದಾಗಿ ಯಾರೂ ಹುಡ್ಕೋದಿಲ್ಲ ನಿಮಗೆ ಯಾವ ಲಗ್ನ ನಡೀತಾ ಇದೆ, ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಯಾರೂ ಕೂಡ ನೋಡೋದಿಲ್ಲ. ಸುಮ್ಮನೆ ಒಂದು ಚಾರ್ಟ್ ನೋಡ್ತೀವಿ, ಯಾವುದು ಲಗ್ನ, ಚಂದ್ರನಿಂದ ಕುಜದೋಷ ಇದೆಯಾ, ಶುಕ್ರನಿಂದ ಕುಜದೋಷ ಇದೆಯಾ, ಈ ಗುರುನಿಂದ ಇದೆಯಾ, ಎಲ್ಲದನ್ನು ನೋಡಿರ್ತೀವಿ. ಒಂದು ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಯಾವ ದಶ ನಡೀತಾ ಇದೆ, ಆ ದಶ ಏನು ಕೊಡುತ್ತೆ, ಅದಕ್ಕೆ ಸಂಬಂಧಪಟ್ಟ ಭುಕ್ತಿಗಳು ಯಾವುದಿದೆ, ಇದನ್ನು ನೋಡಿ ನಿರ್ಣಯ ಮಾಡೋದು ದಿ ಬೆಸ್ಟ್ ಕಾಲ. ಅದು ಬಿಟ್ಟು ಮದುವೆ ತಡ ಆಗ್ತಿಲ್ಲ ಅಂದಾಗ ನೀವು ಈ ರೀತಿಯಾದಂಥ ಶಾಂತಿಗಳನ್ನು ಮಾಡಿಸ್ಕೊಂಡ್ರೆ ನೋಡಿ, ಒಂದು ಎಕ್ಸಾಂಪಲ್ ಕೊಡೋದು ಹೇಳ್ತೀನಿ. ಮದುವೆ ತಡ ಆಗ 7ನೇ ಮನೆಯಲ್ಲಿ ರಾಹು ಕೂತಿದ್ರು ಕೂಡ ನಿಮಗೆ 100% ಮದುವೆ ಕೊಡುತ್ತೆ. ಅದರ ಭಾವ 7ನೇ ಮನೆ ಕೆಲಸ, ಅದರಲ್ಲಿ 7ನೇ ಮನೆಯಲ್ಲಿ ಕೂತಿದೆಯಾ, ಆ 7ನೇ ಮನೆಯಲ್ಲಿ ಇದ್ದಾಗ ಸಪ್ತಮ ಸ್ಥಾನದ ಕೆಲಸಗಳನ್ನು ಅದು ಕೊಟ್ಟೇ ಕೊಡಬೇಕು.
ಆರ್ ರಾಹು ಸ್ವಲ್ಪ ನಿಧಾನ ಮಾಡಬಹುದು ರೆಟ್ರೋ ಆರ್ ರೆಟ್ರೋ ರೆಟ್ರೋ ಇರೋದ್ರಿಂದ ಸ್ವಲ್ಪ ನಿಧಾನ ಮಾಡಬಹುದು ಅಡೆತಡೆಗಳನ್ನು ತರಬಹುದು ಅದಕ್ಕೆ ಶಾಂತಿಯನ್ನು ಮಾಡಿಸಿದ್ದೆ ಆದಲ್ಲಿ ನಿಮಗೆ ಮದುವೆ ನೂರಕ್ಕೆ ನೂರು ಭಾಗ ಇನ್ನ ತಡ ಆಗುತ್ತೆ ನೂರಕ್ಕೆ ನೂರು ಭಾಗ ರಾಹು ಒಳ್ಳೆಯ ನಕ್ಷತ್ರಗಳಲ್ಲಿ ಕೂತಾಗ ನೋಡಿ ಒಂದು ಮಾತು ಹೇಳ್ತೀನಿ ನಿಮಗೆ ರಾಹು ಒಳ್ಳೆ ಸ್ಥಾನದಲ್ಲಿದ್ದಾಗ ಒಳ್ಳೆ ಮನೆಗಳಲ್ಲಿದ್ದಾಗ ಒಳ್ಳೆ ಶುಭಗ್ರಹಗಳಲ್ಲಿದ್ದಾಗ ಎಲ್ 100% ಕೆಲವೊಂದು ಸಾತ್ವಿಕತೆಯನ್ನು ಕೊಡುತ್ತೆ ನವಮಾಂಶದಲ್ಲಿ ರಾಹು ಇದ್ದಾಗ ಕೂಡ ನವಮಾಂಶದಲ್ಲಿ ಗುರುವಿನ ದೃಷ್ಟಿ ಇದ್ದಾಗಲೂ ಕೂಡ ಮ್ಯಾಕ್ಸಿಮಮ್ ರಾಹು ಮದುವೆಗಳನ್ನು ಕೊಟ್ಟೇ ಕೊಡುತ್ತೆ ಅದು ಬಿಟ್ಟು ರಾಹುಗೆ ಶಾಂತಿ ಮಾಡಿಸಿದ್ರಿಂದ ನಿಮಗೆ ಬರ್ತಕ್ಕಂಥ ಫಲ ನೀವಾಗೇ ನೀವು ಹಾಳು ಮಾಡ್ಕೊಳ್ತೀರ ಇದು ನೂರಕ್ಕೆ ನೂರು ಭಾಗ ಸತ್ಯವಾದಂಥ ಮಾತು ಈ ರೀತಿಯಾಗಿ ಮದುವೆ ಲಗ್ನವನ್ನು ಯಾಕೆ ಮದುವೆ ತಡ ಆಗ್ತಿಲ್ಲ ಯಾಕೆ ತಡ ಆಗ್ತಿದೆ ಸಾರಿ ಯಾಕೆ ಮದುವೆ ತಡ ಆಗ್ತಿದೆ ಯಾವಾಗ ಮದುವೆ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಆರ್ಸ್ಕೋಪ್ ಮ್ಯಾಕ್ಸಿಮಮ್ ಕರೆಕ್ಟಾಗಿ ಕೊಡುತ್ತೆ ಮದುವೆ ಕೆಲವೊಂದು ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಐದನೇ ಮನೆ ಆರು ಹತ್ತನೇ ಮನೆ ದಶ ನಡೀತಾ ಇದ್ದರೆ ನಿಜವಾಗ್ಲೂ ಮದುವೆ ಆಗೋದು 100% ಕಷ್ಟ ಆಗ್ಬಿಡುತ್ತೆ ನೂರಕ್ಕೆ ನೂರು ಭಾಗ ಮದುವೆ ಆಗೋದು ಕಷ್ಟ ಆಗ್ತದೆ ಹಾಗೆ ಡಿವೋರ್ಸ್ ಆಗ್ತಕ್ಕಂಥ ಸಂದರ್ಭಗಳು ಬರ್ಬೋದು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವ ಜಾತಕಕ್ಕೆ ಡಿವೋರ್ಸ್ ಆಗ್ತದೆ ಅಂತಕ್ಕಂಥದ್ದನ್ನು ಈ ರೀತಿಯಾದಂಥ ಒಂದು ದಶಾಭುಕ್ತಿಗಳಲ್ಲಿದೆಯೋ ಪಂಚಮಸ್ಥಾನ ಸೆಲೆಕ್ಟಿವ್ ತುಂಬ ಸೆಲೆಕ್ಟಿವ್ ಆರನೇ ಮನೆ ಬಹಳಷ್ಟು ಆಸೆ ಹತ್ತನೇ ಮನೆ ಅದಕ್ಕೆ ಕೊಡೋದೇ ಇಲ್ಲ ನೀವು ಇವೆಲ್ಲ ವೇಭಾವಗಳು ಒಂದು ಆರು ಹತ್ತನೇ ಮನೆ ಇಲ್ಲಿದ್ದರೆ ನಿಮಗೆ ಆ ದಶ ಮ್ಯಾಕ್ಸಿಮಮ್ ಮದುವೆ ಕೊಡಲ್ಲ ಭುಕ್ತಿಗಳಲ್ಲಿದೆಯಾ ಕೊಡೋದು ಕಷ್ಟ ಅಂತರಭುಕ್ತಿಗಳಲ್ಲೂ ಇದ್ದ ಆ ಸಮಸ್ಯೆಗಳಿದ್ದಾಗ ಮದುವೆ ಕೊಡೋದು ಕಷ್ಟ ಆಗ್ಬಿಡುತ್ತೆ ಬಹಳಷ್ಟು ಕಷ್ಟ ಆಗುತ್ತೆ ನೀವು ಏನೇ ತಿಪ್ಪರ್ಲಾಗ ಹೊಡೆದ್ರೂ ಮದುವೆ ಆಗೋದೇ ಇಲ್ಲ ಬಹಳಷ್ಟು ಟಫ್ ಆಗುತ್ತೆ ಗೋಚಾರ ಫಲಗಳನ್ನು ನೋಡಬೇಕಾಗುತ್ತೆ ನಿರ್ಣಯ ಮಾಡಬೇಕಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಏನಾದರೂ ಮದುವೆ ಗೋಚಾರದಲ್ಲಿ ನಿಮಗೆ ಮದುವೆ ಫಲಗಳನ್ನು ಗ್ರಹಗಳು ಕೊಡ್ತಿದೆ ಅಂದಾಗ ಆ ಒಂದು ಸಂದರ್ಭದಲ್ಲಿ ಮದುವೆ ಆದರೂ ವೈವಾಹಿಕ ಜೀವನ ದಿ ಮೋಸ್ಟ್ ಡೇಂಜರಸ್ ಇರುತ್ತೆ ಆ ಹುಡುಗಿಯ ಜಾತಕದಲ್ಲೂ ಆರನೇ ಮನೆ ಇದ್ದಾಗಲೂ ಕೂಡ ದಿ ಮೋಸ್ಟ್ ಜೆಂಡರ್ಸ್ ಬರುತ್ತೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ 100% ಹೇಳ್ತೀನಿ ನಿಮಗೆ ಯಾವ ಜಾತಕಕ್ಕೆ ಡಿವೋರ್ಸ್ ಆಗುತ್ತೆ ಯಾಕೆ ಮದುವೆ ನಾವು ಬರೀ ಗುಣಗಳನ್ನೇ ನೋಡಿ ನಾವು ಮದುವೆ ಮಾಡ್ತಾ ಇದ್ದೀವಿ ಈ ತಪ್ಪುಗಳನ್ನು ಮಾಡೋದ್ರಿಂದ ಎಷ್ಟೋ ಜಾತಕದವರಿಗೆ ಸಮಸ್ಯೆ ಬರುತ್ತೆ 36ಕ್ಕೆ 32 ಗುಣ ಬಂದರೂ ಡಿವೋರ್ಸ್ ಕೇಸ್ಗಳು ಯಾಕೆ ಜಾಸ್ತಿ ಆಗಿದೆ ಮ್ಯಾಕ್ಸಿಮಮ್ ನಿಮಗೆ ವಿಡಿಯೋಸ್ ಹೇಳ್ತೀನಿ ಈ ರೀತಿಯಾಗಿ ನಾವು ಮದುವೆ ಯಾಕೆ ತಡ ಆಗ್ತಿದೆ ಅಂದರೆ ಜಾತಕವನ್ನು ಸರಿಯಾದಂಥ ರೀತಿಯಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ 100% ಕುಜದೋಷ ಕುಜ ದಶ ನಡೀತಾ ಇದ್ದರೂ ಕುಜದಶದಲ್ಲಿ ಮ್ಯಾಕ್ಸಿಮಮ್ ಮದುವೆ ಕೊಟ್ಟೇ ಕೊಡುತ್ತೆ ಮ್ಯಾಕ್ಸಿಮಮ್ ಮದುವೆ ಕೊಟ್ಟೆ ಕೊಡುತ್ತೆ ಸಪ್ತಮ ಸ್ಥಾನದಲ್ಲಿ ಕುಜದೋಷದಲ್ಲಿದ್ದರೂ ಕೂಡ ಮ್ಯಾಕ್ಸಿಮಮ್ ಸಪ್ತಮ ಸ್ಥಾನ ಕುಜ ಮದುವೆ ಕೊಟ್ಟೇ ಕೊಡುತ್ತೆ ಡೆಫಿನೆಟಾಗಿ ಕೊಡುತ್ತೆ ನೀವು ಸಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ ಕುಜ ದೋಷ ನೋಡಿ ಶುಭ ರಾಶಿಗಳಲ್ಲಿದ್ದಾಗ ಕುಜದೋಷ ಕ್ಯಾನ್ಸಲ್ ಆಗುತ್ತೆ ಶುಭ ನಕ್ಷತ್ರಗಳಲ್ಲಿ ಕೂತಾಗ ಕುಜದೋಷ ನಿವಾರಣೆ ಹಾಗೆ ಆಗ್ತದೆ ಹಾಗಾಗಿ ಕುಜನ ಶಾಂತಿಯನ್ನು ಮಾಡಿಸೋದು ಬೇಡ ಯೋಗಕಾರಕ ಆಗಿರ್ತಕ್ಕಂಥದ್ದು ಕುಜ ಆಗುತ್ತೆ ಈ ರೀತಿಯಾಗಿ ನೋಡಬೇಕಾಗುತ್ತೆ ನಮ್ಮ ಹಾರ್ಸ್ಕೋಪನ್ನು ನಮ್ಮ ಜಾತಕವನ್ನು ನೋಡಿ ಯಾಕೆ ಮದುವೆ ತಡ ಆಗ್ತಿದೆ ಯಾತಕ್ಕೋಸ್ಕರ ಏನು ಸಮಸ್ಯೆ ಆರನೇ ಮನೆ ವಸ್ತುಗಳನ್ನು ದಾನ ಮಾಡಬೇಕಾಗ್ತದೆ ಆವಾಗ ಮೇ ದಿ ಮೋಸ್ಟ್ ಇಂಪಾರ್ಟೆಂಟ್ ಆರನೇ ಮನೆ ವಸ್ತುಗಳನ್ನು ದಾನ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಮಗೆ ಮದುವೆ ಅಡೆತಡೆಗಳು ನಿವಾರಣೆ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಸರಿಯಾದಂಥ ರೀತಿಯಲ್ಲಿ ಅನಲೈಸ್ ಮಾಡೋದು ಜಾತಕವನ್ನು ನೋಡಿ ಅನಲೈಸ್ ಮಾಡಬೇಕು ಆರನೇ ಮನೆ ದಶ ನಡೀತಿದ್ರೆ ಮದುವೆ ನೂರಕ್ಕೆ ನೂರು ಭಾಗ ನಮಗೆ ತಡ ಆಗೇ ಆಗ್ತದೆ ಭುಕ್ತಿಯಲ್ಲೂ ಆರನೇ ಮನೆ ನಡೀತಾ ಇದೆಯಾ ಮ್ಯಾಕ್ಸಿಮಮ್ ತಡೆ ಆಗುತ್ತೆ ಯಾವ ಒಂದು ಸಮಯದಲ್ಲಿ ಸಪ್ತಮ ಸ್ಟ್ರಾಂಗ್ ಬರುತ್ತೋ ಎರಡನೇ ಮನೆ ಸ್ಟ್ರಾಂಗ್ ಬರುತ್ತೋ ನೋಡಿ ನಿರ್ಣಯ ಮಾಡ್ತಕ್ಕಂಥದ್ದು ಒಳ್ಳೆಯ ಜ್ಯೋತಿಷಿಗಳ ಲಕ್ಷಣ ಅದು ದೋಷಗಳನ್ನು ನೀವು ಸಪ್ರೆಸ್ ಮಾಡ್ತಾ ಹೋದರೆ ಗ್ರಹಗಳನ್ನು ಸಪ್ರೆಸ್ ಮಾಡ್ತಾ ಬಂದರೆ ಮದುವೆ ಆಗೋದು ಕೂಡ ನಿಮ್ಮ ಮ್ಯಾಕ್ಸಿಮಮ್ ಆ ಫಲಗಳನ್ನು ಕಳ್ಕೊಳ್ತೀರ ಹಾಗಾಗಿ ಇನ್ನೂ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾದಂಥ ಸಂದರ್ಭಗಳು ಬರುತ್ತೆ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಅಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡ್ಕೊಳ್ಳಿ ಯಾವಾಗ ಸಮಯ ಬರುತ್ತೆ ಯಾವ ಒಂದು ದಶಾದಲ್ಲಿ ಬರುತ್ತೆ ಯಾವ ಗ್ರಹ ನಿಮಗೆ ಮದುವೆಯನ್ನು ಕೊಡುತ್ತೆ ಅದರ ಒಂದು ಉದ್ರಾಕ್ಷಿ ಆಗಿರ್ಬೋದು ಅದರ ಒಂದು ಹರಳಾಗಿರ್ಬೋದು ಅದರ ಒಂದು ಜಪವನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ದೂರ ಇರತಕ್ಕಂಥ ಒಂದು ಸಮಸ್ಯೆ ಅಂದರೆ ದೂರ ಇರತಕ್ಕಂಥ ಮದುವೆ ಹೆನ್ಯಾನ್ಸ್ ಅಂದರೆ ಹತ್ತಿರ ಆಗ್ತಕ್ಕಂಥ ಸಂದರ್ಭಗಳು ಮಂತ್ರಶಕ್ತಿಯಿಂದ ಬರುತ್ತೆ ಫಾರ್ ಎಕ್ಸಾಂಪಲ್ ಶುಕ್ರ ಮದುವೆ ಕಾರಕ ಮದುವೆ ಕೊಡ್ತಾ ಇದೆ ಅಂದಾಗ ಶುಕ್ರನ ಮಂತ್ರಗಳನ್ನು ಅಥವಾ ಬೀಜಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ಳಿ ಓಂ ದ್ರಾಂ ಧ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಈ ರೀತಿಯಾದಂಥ ಮಂತ್ರಗಳು ಎಕ್ಸಾಂಪಲ್ ಕೊಟ್ಟಿದ್ದೇನೆ ಈ ರೀತಿಯಾದಂಥ ಮಂತ್ರಗಳಿಂದ ಸಂಕಲ್ಪವನ್ನು ಮಾಡಿಕೊಂಡು ಹೇಳೋದ್ರಿಂದ ಮದುವೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಮ್ಯಾಕ್ಸಿಮಮ್ ನಿವಾರಣೆ ಆಗುತ್ತೆ ಯಾವುದೇ ರೀತಿಯಲ್ಲೂ ಕೂಡ
ದೋಷಗಳನ್ನು ಅಂದರೆ ಪರಿಹಾರಗಳನ್ನು ಗ್ರಹದೋಷಗಳನ್ನು ಸಪ್ರೆಸ್ ಮಾಡೋಕೆ ಹೋಗಬೇಡಿ ಸರಿಯಾದಂಥ ರೀತಿಯಲ್ಲಿ ಜಾತಕವನ್ನು ನೋಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.